ನಮಸ್ಕಾರ, ನನ್ನ ಹೆಸರು ಅರವಿಂದ್ ಅಂತ. ರೀಸೆಂಟಾಗಿ ಬಹುಶಃ ಕಹಿ ಮತ್ತು ಕಿರಿಕ್ ಪಾರ್ಟಿ ಫಿಲಮ್ ನೋಡಿದರೆ ನನ್ನನ್ನು ನೋಡಿರ್ತೀರಾ. ಈಗ ನಿಮಗೆ ಸಾಯಂಕಾಲದ ಹೊತ್ತು ಆಫೀಸಿಂದ ಬಂದಮೇಲೆ ಅಥವಾ ಹೊರಗಡೆಯಿಂದ ಬಂದಮೇಲೆ ಯಾವಾಗಲೂ ನಿಮ್ಮ ಕೈನಲ್ಲಿ ಒಂದು ಸೆಲ್ಫೋನ್ ಇರುತ್ತೆ, ಯಾವಾಗಲೂ ಇಂಟರ್ನೆಟ್ ಇದೆ, ಟೆಲಿವಿಷನ್ ಇದೆ. ಸೊ ನಿಮ್ಗೆ ಅಷ್ಟೊಂದು ಬೋರ್ ಹೊಡೆಯಲ್ಲ. ಬಟ್ ಕೆಲವು ವರ್ಷದ ಹಿಂದೆ ಇವೆಲ್ಲ ಇರಲಿಲ್ಲ. ಸೊ ಜನ ಏನು ಮಾಡ್ತಾಯಿದ್ರು, ನನಗೆ ನಮ್ಮ ತಾತ ಅಜ್ಜಿ ನಮ್ಮ ಪೇರೆಂಟ್ಸ್ ಎಲ್ಲ ಸಾಯಂಕಾಲದ ಹೊತ್ತು ಆಟ ಎಲ್ಲ ಮುಗಿಸ್ಕೊಂಡ್ಬಂದ್ಮೇಲೆ ಊಟಕ್ಕಿಂತ ಮುಂಚೆ ಕಥೆಗಳು ಹೇಳ್ತಾರೆ. ಸೊ ಎಲ್ಲೋ ಈ ಟೆಕ್ನಾಲಜಿ ಎಲ್ಲ ಬಂದಾದಮೇಲೆ ಈ ಪದ್ಧತಿ ಕಳೆದೋಗಿದೆ ಅಂತ ಕೆಲವು ಅಭಿಪ್ರಾಯಗಳು. ನನಗೆ ಖಂಡಿತ ಆ ಥರ ಅನಿಸುತ್ತೆ, ಬಹುಶಃ ನಿಮಗೂ ಅನ್ನಿಸ್ಬೋದೇನೋ. ಸೊ ಥ್ರೂ ದ ಕಥೆ ಪ್ರಾಜೆಕ್ಟ್ ನಾವು ಕೇಳಿಸ್ಕೊಂಡಂಥ ಕಥೆಗಳನ್ನ ತಿರುಗಿ ಎಲ್ಲರ ಮುಂದೆ ತರೋ ಥರ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನನಗೆ ನನ್ನ ಸಮ್ಮರ್ ಹಾಲಿಡೇಸ್ನಲ್ಲಿ ಯಾವಾಗಲೂ ನಮ್ಮ ಹಳ್ಳಿಗೆ ಹೋಗ್ತದೆ, ಶಿಳೆಂಗೇರಿ ಅಂತ ಕೋಲಾರ ತಾಲೂಕು. ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಏಳಗುಂಡಳ್ಳಿ ನಮ್ಮ ತಾಯಿಯವರು. ಸೊ ಅಲ್ಲಿ ಸಮ್ಮರ್ ಹಾಲಿಡೇಸ್ನಲ್ಲಿ ಯಾವಾಗಲೂ ಹೋಗಿ ಈ ನಮ್ಮ ತಾತ ಅಜ್ಜಿ ದಿನ ಪೂರ್ತಿ ನಮ್ಮ ಕತೆ ಹೇಳೋದು, ಅಷ್ಟೇ ತಿಂತಾಯಿದ್ದೆ, ಕತೆ ಕೇಳಿಸ್ಕೊತಾಯಿದ್ದೆ, ಅಷ್ಟೇ ಮಾಡ್ತಾಯಿದ್ದೆ. ಸೊ ನನ್ನ ಚೈಲ್ಡ್ಹುಡ್ನಲ್ಲಿ ಕೇಳಿಸ್ಕೊಂಡಂಥ ಒಂದು ಕತೆ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಬೆಳಗಾಂನಲ್ಲಿ ನಮ್ಮ ತಾತ ಜುಡಿಷಿಯಲ್ ಸರ್ವಿಸಸ್ನಲ್ಲಿದ್ದರು. ಸೊ ಅವ್ರಿಗೆ ಗೌರ್ಮೆಂಟಿಂದ ಒಂದು ಚಿಕ್ಕ ಕ್ವಾರ್ಟರ್ಸ್ ಕೊಟ್ಟಿದ್ದರು. ಆ ಕ್ವಾರ್ಟರ್ಸ್ ಹತ್ರ ಇನ್ನೊಂದು ಪೊಲೀಸ್ ಸರ್ವಿಸಸ್ದು ಒಂದು ಚಿಕ್ಕ ಕ್ವಾರ್ಟರ್ಸ್ ಇತ್ತು. ಈ ಎರಡೂ ಕ್ವಾರ್ಟರ್ಸ್ ಹಿಂದೆ ಒಂದು ಕ್ರಿಶ್ಚಿಯನ್ ಗ್ರೇವ್ಯಾರ್ಡ್. ಸೊ ನನಗೆ ಈ ಚಿಕ್ಕ ವಯಸ್ಸಿನಲ್ಲೆಲ್ಲ ಈ ದೆವ್ವದ ಕತೆ ಎಲ್ಲ ಹೇಳಿ ತುಂಬ ಹೆದರಿಸ್ತಾರೆ. ಸೊ ಈ ಕತೆ ಗೆಜ್ಜೆ ದೆವ್ವ ಅಂದ್ಕೊಂಡು ಏನೋ ಒಂದು ನಂಗೆ ಭಾ ಸುಮಾರು ಹಾವಳಿ ಕೊಟ್ಟಿದ್ದಾರೆ ಜನ, ನಮ್ಮ ಕಸಿನ್ಸು ಅವರೆಲ್ಲ ಸೇರಿಕೊಂಡು. ಸೊ ಏನಂದರೆ ಅವರು ಫುಲ್ ಕತೆ ನಂಗೆ ಹೇಳಿರಲಿಲ್ಲ, ಗೆಜ್ಜೆ ದೆವ್ವ ಗೆಜ್ಜೆ ದೆವ್ವ ಅಂದ್ಕೊಂಡು ಅದಕ್ಕೆ ಫುಲ್ಲು ಈ ಮಸಾಲ ಗಿಸಾಲ ಆ್ಯಡ್ ಮಾಡಿ ಸುಮಾರು ಅವಳಿ ಕೊಟ್ಟಿದ್ದಾರೆ ಫುಲ್ ಚೈಲ್ಡ್ಹುಡ್ಡು. ಭಾಳ ವರ್ಷಗಳ ನಂತರ ನನಗೆ ಫುಲ್ ಕತೆ ಹೇಳಿದ್ರು. ಅದೊಂದು ದೊಡ್ಡ ಸೀಕ್ರೆಟ್ ಆಗಿತ್ತು ನಮ್ಮ ಕಸಿನ್ಸ್ ಗ್ರೂಪ್ನಲ್ಲಿ. ಅವರೆಲ್ಲ ಸೇರಿಕೊಂಡು ಏನು ಹೇಳಬಾರ್ದು, ಹಂಗೆ ಇವ್ನಿಗೆ ಸ್ವಲ್ಪ ಟಾರ್ಚರ್ ಕೊಡೋಣ ಅಂತ ಗೆಜ್ಜೆದೇವ ಅಂತ ಚಿಕ್ಕ ವಯಸ್ಸಿಂದ ನನಗೆ ಟಾರ್ಚರ್ ಕೊಡ್ತಾರೆ. ಸೊ ಫೈನಲಿ ನನಗೆ ಆ ಕತೆ ಕಂಪ್ಲೀಟಾಗಿ ನಮ್ಮ ತಾತ ಹೇಳಿದರು. ಸೊ ಆ ಕತೆ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದೇ ಹೇಳಿದ್ನಲ್ಲ, ಒಂದು ಕ್ವಾರ್ಟರ್ಸ್ ಇತ್ತು ನಮ್ಮ ತಾತ ಇದ್ದಿದ್ದ ಜಾಗ ಬೆಳಗಾಂನಲ್ಲಿ, ಪಕ್ಕದಲ್ಲಿ ಪೊಲೀಸ್ ಕ್ವಾರ್ಟರ್ಸ್ ಇತ್ತು, ಹಿಂದೆ ಒಂದು ಸ್ಮಶಾನ ಕ್ರಿಶ್ಚಿಯನ್ ಬರಿಯಲ್ ಗ್ರೌಂಡ್. ಸೊ ಸಾಯಂಕಾಲದತ್ತು ಅದೇ ಕೆಲಸ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಮ್ಮ ಹೆಂಗಸರು ಗಾಸಿಪ್ ಅಂತ ಏನಂತೀವಿ ಅದೆಲ್ಲ, ನಿಮ್ಮಲ್ಲಿ ನೀರು ರೆಸಿಪಿ ಏನು ಅಡುಗೆ ಇದು ಅದು ಅಂತ ಮಾತಾಡ್ಕೊಳ್ಳೋಕ್ಕೆ ಆಚೆ ಬರ್ತಾಯಿದ್ರು. ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು. ನಮ್ಮ ತಾಯಿಗೆ ಆವಾಗ ಇನ್ನೂ ಚಿಕ್ಕ ವಯಸ್ಸು. ಸೊ ಆಗ ನಡೆದಂಥ ಕತೆ ಇದು. ಸೊ ದಿನ ಏಳುವರೆಗೆ ಇವ್ರಿಗೆ ಒಂದು ಗೆಜ್ಜೆ ಶಬ್ದ ಕೇಳಿಸ್ತಿತ್ತು ಆಟ ಆಡ್ತಾವ. ಒಂದಿನ ಕೇಳಿಸ್ಕೊಂಡ್ರು, ಎರಡು ದಿನ ಕೇಳಿಸ್ಕೊಂಡ್ರು. ಸೊ ಇದೆಲ್ಲ ಕೇಳಿಸ್ಕೊಂತ ಈ ಮಕ್ಕಳಿಗೆ ಕೆಲವರಿಗೆ ಸ್ವಲ್ಪ ಭಯ, ಕೆಲವರಿಗೆ ಸ್ವಲ್ಪ ಕುತೂಹಲ, ಎಕ್ಸೈಟ್ಮೆಂಟು, ಇದೇನಿರ್ಬೋದು ಇದು ಅದು ಅಂತ. ಸೊ ಅವರೆಲ್ಲ ನೋಡಿದ್ರು, ಕೇಳಿದ್ರು, ಮಾತಾಡಿದ್ರು, ಅವ್ರ ಪೇರೆಂಟ್ಸ್ಗೆಲ್ಲ ಹೋಗಿ ಹೇಳಿದ್ರು ಈ ಥರ ಗೆಜ್ಜೆ ಶಬ್ದ ಕೇಳಿಸ್ತದೆ ಸಾಯಂಕಾಲದತ್ತು ಕರೆಕ್ಟ್ ಏಳುವರೆಗೆ, ಏನು ಇದು ಅದು ಅಂತ ದೊಡ್ಡ ಡಿಸ್ಕಷನ್ನೆಲ್ಲ ಆಗಿ ಒಂದು ಎಲ್ಲರೂ ಹೌದಲ್ಲ ಕರೆಕ್ಟ್ ಏಳುವರೆಗೆ ದಿನ ಇದೇನು ಶಬ್ದ ನಾವು ತಿಳ್ಕೊಳ್ಳೇಬೇಕು ಅಂತ ಒಂದಿನ ಡಿಸೈಡ್ ಮಾಡಿದೆ. ಸೊ ಅದೇ ಸ್ವಲ್ಪ ಭಯ ಕೆಲವರು ಧೈರ್ಯ ಇದೆಲ್ಲ ಸೇರಿ ಒಂದಿನ ಈ ಶಬ್ದ ಬರೋ ಜಾಗದಲ್ಲಿ ಇವರನ್ನ ಒಂದು ಕಡೆ ಬಚ್ಚಿಟ್ಕೊಂಡು ಇದೇನಿದು ಅಂತ ಕಂಡು ಹಿಡಿಲೇಬೇಕು ಅಂತ ಡಿಸೈಡ್ ಮಾಡಿದೆ. ಸೊ ಈ ಆ ಟೈಮ್ನಲ್ಲೆಲ್ಲ ಇದು ಇವಾಗಿನ ಥರ ಸ್ಟ್ರೀಟ್ ಲೈಟ್ಸು ಅದೆಲ್ಲ ಜಾಸ್ತಿ ಇರಲಿಲ್ಲ, ಕಾಲ್ದಾರಿ ಮರಗಳು ಗಿಡಗಳೆಲ್ಲ ಜಾಸ್ತಿ. ಸೊ ಇದು
ಕ್ವಾರ್ಟರ್ಸು ಸ್ಮಶಾನ ಮಧ್ಯ ಒಂದು ಕಾಲ್ದಾರಿ ಇತ್ತು, ಹಂದಿ ಗೆಜ್ಜೆ ಶಬ್ದ ದಿನ ಕೇಳಿಸ್ಕೊತಾರೆ. ಸೊ ಇವರೆಲ್ಲ ಬಚ್ಚಿಟ್ಕೊಂಡಿದ್ದಾರೆ ಫುಲ್ಲು. ಕರೆಕ್ಟ್ ಅರೌಂಡ್ ಏಳುವರೆ ಟೈಮ್ಗೆ ತಿರ್ಗಾ ಈ ಗೆಜ್ಜೆ ಶಬ್ದ ಕೇಳಿಸ್ಕೊಂಡ್ರು. ದೂರದಲ್ಲಿ ಗೆಜ್ಜೆ ಶಬ್ದ ಕೇಳಿಸ್ತದೆ. ಈ ಡಿಮ್ ಲೈಟ್ ಎಫೆಕ್ಟ್ ಅಂದ್ಕೊಳ್ಳಿ, ದೂರದಲ್ಲಿ ನಿಮಗೆ ಎರಡು ಕಣ್ಣು ಕಾಣಿಸ್ತದೆ. ಗೆಜ್ಜೆ ಶಬ್ದ ಕೇಳಿಸ್ತದೆ, ಎರಡು ಕಣ್ಣು ಕಾಣಿಸ್ತದೆ. ಲೈಟ್ ಇದರಲ್ಲಿ ಒಂದು ಮನುಷ್ಯನ ಆಕಾರ ಇವ್ರ ಕಡೆ ಬರ್ತಾ ಇದೆ. ಬಟ್ ಕಣ್ಣು ಯೂಶ್ವಲಿ ಇಲ್ಲಿರುತ್ತೆ, ಕಣ್ಣು ಬೇರೆ ಇನ್ನೂ ಸ್ವಲ್ಪ ಕೆಳಗಡೆ ಇತ್ತು. ಸೊ ಸ್ವಲ್ಪ ವಿಯರ್ಡ್ ಆಗಿತ್ತು. ಮನುಷ್ಯನ ಆಕಾರ ಇದೆ, ಎರಡು ಕಣ್ಣಿದೆ, ಗೆಜ್ಜೆ ಶಬ್ದ ಕೇಳ್ತದೆ. ಸೊ ಇವ್ರಿಗೆ ಆಲ್ರೆಡಿ ಸ್ವಲ್ಪ ಭಯ ಎಕ್ಸೈಟ್ಮೆಂಟ್ ಎಲ್ಲ ಹಂಗೆ ಜಾಸ್ತಿ ಆಗ್ತಾನೆ ಇತ್ತು. ಸೊ ಸೌಂಡು ಆಕಾರ ಎಲ್ಲ ಇವ್ರ ಹತ್ರ ಬರ್ತಾನೆ ಇತ್ತು ಮೆತ್ತಿಗೆ, ವಿತ್ ಗೆಜ್ಜೆ ಶಬ್ದ ಆಬ್ವಿಯಸ್ಲಿ. ಸೊ ಬರ್ತಾ 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 ಹತ್ರ ಬಂದಾಗ ಸ್ವಲ್ಪ ಲೈಟೆಲ್ಲ ಇವರು ನಿಂತ ಜಾಗದಲ್ಲಿ ಇನ್ನೂ ಸ್ವಲ್ಪ ಲೈಟೆಲ್ಲ ಇತ್ತು. ನೋಡಿದ್ರೆ ಈ ಪೊಲೀಸ್ ಕ್ವಾರ್ಟರ್ಸ್ನವರು ಡಾಗ್ ಸ್ಕ್ವಾಡ್ನವರು ಅವ್ರ ಆಲ್ಸೇಷನ್ ನಾಯಿಗೆ ಒಂದು ಗೆಜ್ಜೆ ಕಟ್ಟಿ ದಿನ ವಾಕಿಂಗ್ ಕರ್ಕೊಂಡು ಹೋಗ್ತಾಯಿದ್ರು. ಇಷ್ಟೇ ನಡೀತಿದ್ದು. ಇದನ್ನು ಒಂದು ದೊಡ್ಡ ಗೆಜ್ಜೆ ದೆವ್ವ ಅಂತ ಇದು ಮಾಡಿ ಈ ಮಕ್ಕಳೆಲ್ಲ ಒಂದು ದೊಡ್ಡ ಏನಂತಾರೆ ಸ್ಕ್ಯಾಂಡಲ್ ಅಂತಾರಲ್ಲ ಆ ಥರ ಒಂದು ಕ್ರಿಯೇಟ್ ಮಾಡಿಬಿಟ್ಟಿದ್ರು. ಈ ಕಥೆನ ನಾನು ಫುಲ್ ಹೇಳಿದೆ, ಅದಕ್ಕೇನೇನೋ ಮಸಾಲಾ ಗಿಸಲೆಲ್ಲ ಹಾಕಿ ನನಗೆ ಸುಮಾರು ಟಾರ್ಚರ್ ಕೊಟ್ಟಿದ್ರು. ಈ ಕತೆ ನಿಮ್ಗೆ ಬಹುಶಃ ಇಷ್ಟ ಆಗ್ಬೋದು ಅಂತ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ನೀವು ನಿಮ್ಮ ಚಿಕ್ಕ ವಯಸ್ಸಿನಲ್ಲಿ ಈ ಥರ ಕವನ ಕತೆ ಇದ್ದರೆ ಪ್ಲೀಸ್ ಅಂತ ಕಥೆ ಪ್ರಾಜೆಕ್ಟ್ ಪೇಜ್ಗೆ ಹೋಗಿ ಖಂಡಿತ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಐ ಹೋಪ್ ಯು ಎಂಜಾಯ್ ದ ಸ್ಟೋರಿ.